హలో ఫ్రెండ్స్ వెల్కమ్ బ్యాక్ టు అవర్ ఛానల్ ఫ్రెండ్స్ ఈ దిన ಕಾಳುಗಳನ್ನು ಯಾವ ರೀತಿಯಾಗಿ ಮೊಳಕೆಯನ್ನು ಭರಿಸುವಂಥದ್ದು ಜೊತೆಗೆ ಈ ಒಂದು ಕಾಳುಗಳನ್ನು ಸೇವಿಸಿದರೆ ನಮ್ಮ ಆರೋಗ್ಯಕ್ಕೆ ಸಿಗುವಂತಹ ಪ್ರಯೋಜನಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮಡಿಕೆ ಕಾಳನ್ನು ತೆಗೆದುಕೊಂಡಿದ್ದೇನೆ ಹೆಸರು ಕಾಳಿಗಿಂತ ಸ್ವಲ್ಪ ಸಣ್ಣದಾಗಿರುವಂತಹ ಕಾಳು ಇದರ ಒಳಗಡೆ ಇರುವಂತಹ ಮಣ್ಣಿನ ಅಂಶ ಅಥವಾ ಕಲ್ಲಿನ ಅಂಶವನ್ನು ಒಮ್ಮೆ ನೋಡಿಕೊಂಡು ಇದನ್ನು ನಾವು ಹೆಚ್ಚು ಕಡಿಮೆ ಎರಡರಿಂದ ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಡೈರೆಕ್ಟಾಗಿ ನೆನೆ ಹಾಕಲಿಕ್ಕೆ ಖಂಡಿತ ಹೋಗಬೇಡಿ ಇದನ್ನು ನೀವೇನು ಮಾಡಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತಿಕ್ಕಿ ತೊಳೆಯಿರಿ ತೊಳೆದ ನಂತರ ಇದನ್ನು ನಾವು ನೀ ಇದರ ಒಳಗಡೆ ಇರುವಂತಹ ನೀರನ್ನೆಲ್ಲವೂ ಕೂಡ ಚೆನ್ನಾಗಿ ಬಸಿಬೇಕು ಬಸದ ಒಂದು ಪಾತ್ರೆಯಲ್ಲಿ ಹಾಕಿ ಈ ಒಂದು ಪಾತ್ರೆಗೆ ಕಾಳಿರುವಂತಹ ಪಾತ್ರೆಗೆ ಮುಳುಗುವಷ್ಟು ಮತ್ತು ಅದಕ್ಕಿಂತ ಅರ್ಧ ಭಾಗದಷ್ಟು ಜಾಸ್ತಿ ನೀರನ್ನು ಹಾಕಿ ಕಂಪ್ಲೀಟಾಗಿ ಏಳರಿಂದ ಎಂಟು ಗಂಟೆಗೆ ಕ ಕಾಲ ನೆನೆ ಇಡಬೇಕು ನೆನೆ ಇಟ್ಟ ನಂತರ ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾದ ಕಾಳು ನಮಗೆ ಕಾಣಿಸ್ತಾ ಅಲ್ಲ ಹೀಗೆ ಈ ಒಂದು ಕಾಳುಗಳು ಮೊಳಕೆ ಬರಲಿಕ್ಕೆ ಸರಿಯಾದ ಒಂದು ಸಮಯ ಸರಿಯಾದ ಒಂದು ಸ್ಥಿತಿ ಅಂತೇಳಿ ಹೇಳ್ಬೋದು ಈಗ ನಾವಿನ್ ನಾನೇನು ಮಾಡ್ತಾ ಇದ್ದೇನೆ ಈ ಒಂದು ಪಾತ್ರೆಯಲ್ಲಿರುವಂತಹ ನೀರನ್ನೆಲ್ಲವನ್ನು ಚೆನ್ನಾಗಿ ಬಸಿತಾ ಇದ್ದೇನೆ ಚೆನ್ನಾಗಿ ಬಸ್ದು ಒಂದು ಬಿಳಿಯಾದ ಬಟ್ಟೆಯನ್ನು ತೆಗೆದುಕೊಂಡು ಈಗಾಗಲೇ ಬಸ್ತಿರುವಂತಹ ಈ ಕಾಳುಗಳನ್ನು ಈ ಒಂದು ಬಟ್ಟೆಯಲ್ಲಿ ಹಾಕಬೇಕು ಹೀಗೆ ಎಲ್ಲ ಕಾಳುಗಳನ್ನು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ನೀರಿನ ಅಂಶ ಇದ್ದರೆ ಅದನ್ನು ಕೂಡ ಬಸಿದು ಟೈಟಾಗಿ ಇದನ್ನು ಕಟ್ಟಿ ಇಡಬೇಕು ಬಿಗಿಯಾಗಿ ಇದನ್ನು ಕಟ್ಟಬೇಕಾಗ್ತದೆ ಬಿಗಿಯಾಗಿ ಕಟ್ಟಿದ ಸಂದರ್ಭದಲ್ಲಿ ಬಹಳ ಈಸಿಯಾಗಿ ಕೇವಲ ಏಳರಿಂದ ಎಂಟು ಗಂಟೆಯ ಒಳಗಡೆ ಮೊಳಕೆ ಭರಿತವಾದ ಮಡಿಕೆ ಕಾಳು ರೆಡಿಯಾಗಿರುತ್ತೆ ಸೊ ನಾನು ಕೂಡ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಈಗ ನೋಡಿ ನಿಮಗೆ ಇದು ಕಾಣಿಸ್ತಾ ಇರಬೇಕು ಈ ಒಂದು ಬಟ್ಟೆಯ ಹೊರಗಡೆ ಕೂಡ ಮೊಳಕೆ ಬಂದಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಅಲ್ಲ ಹೀಗೆ ಬಹಳ ಈಸಿಯಾಗಿ ನಾವು ಮಡಿಕೆ ಕಾಳನ್ನು ಮೊಳಕೆ ಬರೆಸ್ಕೋಬೋದು ಸಂತೆಯಲ್ಲಿ ತರಕಾರಿ ಮಾರ್ಕೆಟಿಗೆ ಹೋಗಿ ನೀವು ತರೋದಕ್ಕಿಂತ ಡೈರೆಕ್ಟಾಗಿ ಕಾಳುಗಳನ್ನು ತಂದು ಮನೇಲೇನೆ ನಾವು ಈ ರೀತಿಯಾಗಿ ಮೊಳಕೆ ಭರಿತವಾದ ಮಡಿಕೆ ಕಾಳನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇದು ಬಹಳ ಟೇಸ್ಟಿಯಾಗಿರುತ್ತೆ ಆಗಿರ್ಬೋದು ಅಥವಾ ಪಲ್ಯ ಆಗಿರ್ಬೋದು ರೊಟ್ಟಿ ಚಪಾತಿ ಅನ್ನದ ಜೊತೆ ಕೂಡ ಬಹಳ ಚೆನ್ನಾಗಿ ಟೇಸ್ಟಿಯಾಗಿ ಈ ಒಂದು ಪಲ್ಯ ಮಾಡ್ಕೊಳ್ಬೋದು ಎಲ್ಲ ರೆಸಿಪಿಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಮಡಿಕೆ ಕಾಳನ್ನು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಬಹಳ ಚೆನ್ನಾಗಿರ್ತದೆ ಡೈರೆಕ್ಟಾಗಿ ಕಾಳುಗಳನ್ನು ಸೇವಿಸೋದಕ್ಕಿಂತ ನಾವು ಮನೇಲೇ ಈ ಒಂದು ಕಾಳುಗಳನ್ನು ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ನಮಗೆ ಬಹಳ ಈಸಿಯಾಗಿ ಮಡಿಕೆ ಭರಿತವಾದ ಕಾಳು ಪ್ರೋಟೀನ್ ಯುಕ್ತವಾದ ಕಾಳು ರೆಡಿಯಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಕಾಳನ್ನು ಕೂಡ ತೊಗೊಂಡಿದ್ದೇನೆ ಕಾಳನ್ನು ಕೂಡ ಇದೇ ರೀತಿಯಾಗಿ ಇದರಲ್ಲಿರುವಂತಹ ಕಲ್ಲೇನಾದರೂ ಇದ್ದರೆ ಅದನ್ನು ತೆಗೆಯಿರಿ ಯಾಕೆಂತ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆ ನೀವನ್ನೆಲ್ಲ ಕ್ಲೀನಾಗಿ ತೆಗೆದು ಇದನ್ನು ಕೂಡ ಅದೇ ರೀತಿಯಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿದೆ ಮಾಡದೆ ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಇದಕ್ಕೀಗ ನಾನು ಈಗಾಗಲೇ ಹೇಳಿರುವ ಹಾಗೆ ನೀರನ್ನು ಹಾಕ್ತಾಯಿದ್ದೇನೆ ನೀರನ್ನು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸಲ ಇದನ್ನು ಕ್ಲೀನ್ ಮಾಡಿದ್ದೇನೆ ಸೊ ಕ್ಲೀನ್ ಮಾಡಿದ ನಂತರ ಇದನ್ನು ನಾವೇನು ಮಾಡಬೇಕಂದ್ರೆ ಇದರ ಒಳಗಡೆ ಇರುವಂತಹ ನೀರನ್ನೆಲ್ಲ ಚೆನ್ನಾಗಿ ಬಸಿಬೇಕಾಗ್ತದೆ ನೀರನ್ನು ಬಸಿದು ಇದನ್ನು ಒಂದು ಪಾತ್ರೆಗೆ ಹಾಕಬೇಕು ಈಗ ನಾನು ಕೂಡ ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ ಪಾತ್ರೆಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಎರಡರಿಂದ ಸಾರಿ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆ ಇಡಬೇಕು ಚೆನ್ನಾಗಿ ನೆನೆದ ನಂತರ ನೋಡಿ ಇದನ್ನು ಹಾಗೆಯೇ ಬ ನೀರನ್ನೆಲ್ಲ ಬಸದು ಇದನ್ನು ಡೈರೆಕ್ಟಾಗಿ ಕಟ್ಟಲಿಕ್ಕೇನು ಹೋಗಿಬಿಟ್ಟು ಡೈರೆಕ್ಟಾಗಿ ಇಟ್ಟ ಸಂದರ್ಭದಲ್ಲಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿದ ಸಂದರ್ಭದಲ್ಲಿ ಈ ರೀತಿ ನೇರವಾಗಿ ನಮಗೆ ಕಾಳು ಮೊಳಕೆ ಭರಿತವಾದ ಕಾಳು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ಕೂಡ ಪಲ್ಯ ರೀತಿಯಲ್ಲಿ ಅಥವಾ ಸಾಂಬಾರಿಗೆ ಹಾಕಿ ಕೂಡ ಬಳಕೆ ಮಾಡಿಕೊಳ್ಬೋದು ಇದೇ ರೀತಿಯಾಗಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಆಗುವಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ ಹೆಸರು ಕಾಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನೀರನ್ನು ಹಾಕಿ ವಾಶ್ ಮಾಡಿಕೊಂಡ ನಂತರ ಇದರ ಒಳಗಡೆ ಇರುವಂತಹ ನೀರನ್ನೆಲ್ಲ ಚೆನ್ನಾಗಿ ಬಸ್ಸಿಬೇಕಾಗ್ತದೆ ಬಸಿದ ನಂತರ ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕಿಂತ ಸ್ವಲ್ಪ ಅರ್ಧ ಭಾಗದಷ್ಟು ನೀರನ್ನು ಜಾಸ್ತಿ ಹಾಕಿ ಫುಲ್ ನೈಟ್ ಇದನ್ನು ನೆನಿಲಿಕ್ಕೆ ಬಿಡಬೇಕು ನೋಡಿ ನಾನು ಕೂಡ ನೀರನ್ನು ಹಾಕಿ ಇದನ್ನು ಒಂದು ಫುಲ್ ರಾತ್ರಿಯೇ ಕೂಡ ನೆನೆಲಿಕ್ಕೆ ಇಟ್ಟಿದ್ದೇನೆ ಹೀಗೆ ನೆನೆ ಇಟ್ಟ ನಂತರ ಬೆಳಿಗ್ಗೆ ನೋಡಿದಾಗ ಈ ಒಂದು ಕಾಳುಗಳು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ ಉಬ್ಬಿದ ಹಾಗೆ ಇರ್ತದೆ ನೋಡಿ ಈಗ ನೀವೇನು ಮಾಡಬೇಕು ಇದನ್ನು ಕೂಡ ಬಸಿಬೇಕಾಗ್ತದೆ ಇದರ ಒಳಗಡೆ ಇರುವಂತಹ ನೀರನ್ನು ಕೂಡ ಬಸಿದು ಫುಲ್ ಅದರೊಳಗಡೆ ಸ್ವಲ್ಪವೂ ಕೂಡ ನೀರಿರದ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಪ್ಲೇಟನ್ನು ಮುಚ್ಚಿ ಓಪನ್ ಮಾಡಿದಾಗ ಬಹಳ ಚೆನ್ನಾಗಿ ಮೊಳಕೆ ಭರಿತವಾದ ಕಾಳು ರೆಡಿಯಾಗಿರುತ್ತೆ ಈ ಒಂದು ಮೊಳಕೆ ಭರಿತವಾದ ಕಾಳುಗಳು ಒಂದು ಮೊಟ್ಟೆಗೆ ಇರುವಂತಹ ಪ್ರೋಟೀನ್ಗಳು ಎಷ್ಟು ಇದೆಯೋ ಆ ಒಂದು ಪ್ರೋಟೀನ್ ಅಂಶವನ್ನು ನೀಡ್ತವೆ ಹಾಗಾಗಿ ಮಕ್ಕಳಿಗೆ ಬಹಳ ಒಳ್ಳೆಯದು ಹಾಗೇನೆ ತಿನ್ನಲಿಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತೇಳಿ ಹೇಳ್ತಾ ಪಲ್ಯ ಆಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿಯ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡಲಿಕ್ಕೆ ಈ ಒಂದು ಮೊಳಕೆ ಕಾಳುಗಳು ಬಹಳ ಒಳ್ಳೆಯದು ಹಾಗೆಯೇ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶ ನೀಡುವಲ್ಲಿ ಬಹಳ ಉಪಯೋಗಕಾರಿಯಾದ ಕಾಳುಗಳು ಅಂತ ಹೇಳಿದ್ರೆ ಮೊಳಕೆ ಕಾಳುಗಳು ಡೈರೆಕ್ಟಾಗಿ ಉಪಯೋಗ ಮಾಡುವ ಬದಲಿಗೆ ಏನು ಮಾಡಬೇಕು ಈ ರೀತಿ ಮೊಳಕೆ ಮಾಡಿ ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್